ಈಗ ಯಾವುದ್ರ ಬಗ್ಗೆ ಅಂತ ಕೆರೆ ಕೆರೆಹಳ್ಳಿ ಪುನೀತ್ ಕೆರೆಹಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೆ ಪುನೀತ್ ಕೆರೆಹಳ್ಳಿ ಅಲ್ಲಿ ಯಾವುದು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಈಗ ವರ್ಕೌಟ್ ಮಾಡಿ ಸುಮಾರು ಗಾಡಿಗಳನ್ನ ಹಿಡಿದಿದ್ದಾನೆ ಅದನ್ನ ಈ ವಿಡಿಯೋದಲ್ಲಿ ನೋಡಿದೀವಿ ಆದ್ರೆ ಒಬ್ಬ ಪರ್ಸನ್ ಅನ್ನ ಹಿಡಿದು ಒಂದು ಗಾಡಿಯಲ್ಲಿ ಮೊನ್ನೆ ಹಸುಗಳು ಆರು ಹಸುಗಳು ಇರತಕ್ಕಂತ ಗಾಡಿಯನ್ನ ಹಿಡಿದಿದ್ದಾನೆ ಅದನ್ನು ಪೊಲೀಸರಿಗೆ ಒಪ್ಪಿಸಿ ಪಂಚನಾಮ ಮಾಡಿಸಿ ಕೇಸ್ ಹಾಕಿಸಿ ಅವರನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ತಳ್ಳಿದ್ರೆ ಮುಗಿದೋಗಿತ್ತು ಇಟ್ ವಾಸ್ ದಿ ಪ್ರೊಸೀಜರ್ ಇವರು ಅನೈತಿಕವಾಗಿ ನಡೀತಕ್ಕಂತ ಮರಳಗಾರಿಕೆ ಅವು ಮೇಲೆ ದಾಳಿ ಮಾಡಿಲ್ಲ ಅನೈತಿಕವಾಗಿ ನಡೀತಕ್ಕಂತಹ ಭ್ರಷ್ಟಾಚಾರದ ವಿರುದ್ಧ ಮಾತಾಡಲಿ ಇವರು ಈ ದೇಶದ ಸಂಪತ್ತನ್ನ ಈ ದೇಶದ ತಮ್ಮ ಸಂಪತ್ತು ನಮ್ಮ ಧರ್ಮದ ಒಂದು ಭಾಗ ನೆಲ ಜಲ ಭಾಷೆ ಇವುಗಳನ್ನ ಸಂರಕ್ಷಣೆ ಮಾಡೋದು ನಮ್ಮ ಧರ್ಮದ ಒಂದು ಭಾಗ ಭಾರತೀಯರ ಭಾಗ ಅದೆಲ್ಲ ಹೊರತುಪಡಿಸಿ ಈ ಆಕಳವನ್ನ ಹಿಡಿಲಿಕ್ಕೆ ಹೋಗಿದ್ದಾರೆ ಇವರು ಆಯ್ತು ಆಕಳವನ್ನ ಹಿಡಿದದ್ದು ತಪ್ಪಲ್ಲ ಆಕಳವನ್ನ ಅಕ್ರಮ ಸಾಗಾಣಿಕೆ ತಡೆಯದು ತಪ್ಪಲ್ಲ ತಡೆದು ಪೊಲೀಸರಿಗೆ ಒಪ್ಪಿಸಬೇಕಾಗಿತ್ತು ಹಾಗಾದ್ರೆ ಇವರು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ ಮ್ಯಾನ್ ಹ್ಯಾಂಡಲ್ ಮಾಡಿ ಹೊಡೆದು ಅರ್ಧ ಕಿಲೋಮೀಟರ್ ನಲ್ಲಿ ದೂರದಲ್ಲಿ ಅವನ ಹೆಣ ಬೆಳೆ ಬಿದ್ದಿದೆ ಆ ಹಸುವಿನ ತಗೊಂಡು ಖರೀದಿ ಮಾಡಿ ಒಯ್ದು ಯಾವ ಲಾಭ ಮಾಡಿಕಂತದ ಹಸುಗಳನ್ನ ಈ ರೈತರು ಮಾರಾಟ ಮಾಡ್ತಾರೆ ರೈತರು ಯಾಕೆ ಅದನ್ನು ಮಾರಾಟ ಬಂದದವು ಅಂತ ಹೇಳಿದ್ರೆ ಆ ಹಸುಗಳು ಕಳವು ಮಾಡಿಕೊಂಡು ಹೋದಂತ ಅಕ್ರಮವಾದಂಥವಲ್ಲ ಅವುಗಳನ್ನ ರೈತರಿಂದ ಖರೀದಿ ಮಾಡಿರ್ತಾರೆ ಯಾಕೆ ಖರೀದಿ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು ನಾನು ಒಬ್ಬ ರೈತನ ಮಗನಾಗಿ ಹುಟ್ಟಿ ಕಾನೂನಿನ ಭಾಗ ಏನ್ ಅಂದ್ರೆ ಸೆಕ್ಷನ್ ಫಾರ್ಟಿ ತ್ರೀ ಕೆಳಗೆ ನಾವು ಅಕ್ರಮ ಸಾಗಾಣಿಕೆಯನ್ನು ಹಿಡಿದು ಪೊಲೀಸರಿಗೆ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿದೆ ಅರೆಸ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಸಾಮಾನ್ಯ ಮನುಷ್ಯನಿಗಿದೆ ನಲವತ್ ಮೂರು ಸಿಆರ್ ಪಿ ಸಿ ಕೆಳಗೆ ಇವರು ಅರೆಸ್ಟ್ ಮಾಡಿ ಅವರಿಗೆ ಪೊಲೀಸರಿಗೆ ಕೊಡಬೇಕಾಗಿತ್ತು ಕೆರೆ ಹೇಳಿ ಅದು ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಇವನು ಪೊಲೀಸ್ ಒಬ್ಬ ಎಸ್ಪಿ ಮಾಡೋದಲ್ಲ ಅಕ್ರಮ ಗಾಂಜಾ ಹಿಡಿದಾಗ ಅಕ್ರಮ ಗಂಧದ ಹಿಡಿದಾಗ ಅಕ್ರಮ ಮರಳು ಹಿಡಿದಾಗ ಯಾವ ಪೊಲೀಸ್ ಆಫೀಸರ್ ಮಾಡದಾರ್ದಂತ ಒಂದು ವರ್ಕ್ ಅನ್ನ ಈ ಪುನೀತ್ ಕೆರೆ ಹೇಳಿ ಮಾಡಿ ಈ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅಂತ ತೋರಿಸಿದ್ರು ಅದರಲ್ಲಿ ರಾಜಕೀಯ ಕೈವಾಡಾಗಿ ಒಂದು ಬಿಟ್ಟು ಕಳಿಸಿದ್ದಾರೆ ಈಗ ಒಂದ್ ಎರಡು ಮೂರು ವರ್ಷದಿಂದ ಅಂತವಿಂತ ಬೆಂಗಳೂರಾಗ ಗದ್ಲ ಮಾಡ್ಕಂತ ಇದ್ದವನು ಸಿದ್ದರಾಮಯ್ಯನ ಬೈಯೋದು ಅವ್ರ ಬೈಯೋದು ಅದು ಇವ್ರ್ ಬೈಯೋದು ಫೇಸ್ಬುಕ್ನಾಗ ಆಕ್ಟಿಂಗ್ ಮಾಡೋದು ಮೀಸೆ ಇರೋದು ಇದನ್ನೆಲ್ಲ ಮಾಡೋ ನಮ್ ಸಿದ್ದರಾಮಯ್ಯನ ಬಹಳ ಬೈದ್ದಾನೆ ಇಂದಿರಾ ಗಾಂಧಿನ ಬಹಳ ಬೈದ್ದಾನೆ ಆ ಸಿದ್ದರಾಮಯ್ಯ ಅವ್ರಿಗೆ ಏಕವಚನದಲ್ಲಿ ಎಲೆ ಗಿಲೆ ಅಂತ ಮಾತಾಡಿದ್ದಾನೆ ಹೊಲಸ ಹೊಲಸ ಬೈದಾನೆ ಸೊ ಇವೆಲ್ಲ ಮಾಡ್ಕಂತ ಇದ್ದನಿಗೆ ಒಬ್ಬನ ಯಾರೋ ಬಂದು ಕೇಸರಿ ಶಾಲ ಹಾಕಿದ ಕೇಸರಿ ಶಾಲ ಹಾಕಿ ನೀನ್ ಹಿಂಗ್ ಮಾಡ್ಕೊಂತ ಹೋಗಂತ ಒಬ್ಬನು ಬಂದು ಹಾಕಿದ ಅವನಿಲ್ಲಿ ಇಲ್ಲಿ ಇವತ್ತು ಈಗ ಜೈಲ್ಗೆ ಹೋಗಬೇಕಾರೆ ಗುರುತರವಾದ ಅಪರಾಧ ಮುನ್ನೂರ ಎರಡು ಅಂದ್ರೆ ಡೆತ್ ಸೆಂಟೆನ್ಸ್ ಗಲ್ಲು ಶಿಕ್ಷೆಯನ್ನು ವಿಧಿಸಬಹುದಾದಂತ ಅಪರಾಧ ಜಾಮೀನು ಸಿಗದು ಬಹಳ ಕಷ್ಟ ನಾವೇ ಒಂದು ಈಗ ಮರ್ಡರ್ ಕೇಸ್ನಲ್ಲಿ ಬೇಲ್ ಹಾಕಿದ್ರೆ ಇನ್ನು ಒಂದು ವರ್ಷ ಮುಂಟ ಆದರೂ ನಾವು ಮಾನ್ಯ ಹೈಕೋರ್ಟ್ ಮಟ್ಟ ಹೋಗಬಂದ್ರು ಬೇಲ್ ರಿಜೆಕ್ಟ್ ಆಗಿದೆ ಸೊ ಇವತ್ತಿನ ದಿವಸ ಮರ್ಡರ್ ಕೇಸ್ನಲ್ಲಿ ಎವಿಡೆನ್ಸ್ ಇದ್ದಂತ ಕೇಸ್ನಲ್ಲಿ ರೆಡ್ ಹ್ಯಾಂಡ್ ಆಯ್ತು ಸಾಕಷ್ಟು ಎವಿಡೆನ್ಸ್ ಇದ್ದ ಕೇಸ್ನಲ್ಲಿ ಸಾಕಷ್ಟು ವೈರಲ್ ಮಾಡಿದ ಅವರೇ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಪ್ರಿಸ್ನ್ಸ್ ಒಪ್ಪಿಕೊಂಡರೆ ಗಾಡಿ ಹಿಡಿದಿದ್ದಾರೆ ಅದರಲ್ಲಿ ಇರ್ತಕ್ಕಂಥ ವ್ಯಕ್ತಿ ಜೀವಂತಿರೋದನ್ನ ತೋರಿಸಿದ್ದಾರೆ ಈಗ ಮೂರು ದಿವಸ ಮುಂದೆ ಜೀವಂತಿಲ್ಲ ಅಂದ್ರೆ ಹೆಂಗೆ ನಾಲ್ಕು ದಿವಸದಿಂದ ಜೀವಂತದನಂತ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ದಾರೆ ಅದೇ ವ್ಯಕ್ತಿ ಇವರೇನು ಹಲ್ಲೆ ಮಾಡಿದರೆ ಅವನು ಜೀವಂತಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಏನಾಗಿ ಸತ್ತದಾನೆ ಅಂತ ಈಗ ಅವನು ಪೊಲೀಸ್ ಕಸ್ಟಡಿ ಇಲ್ಲದನೆ ಎಲ್ಲದಾನೆ ತಲೆ ಮರೆಸ್ಕೊಂಡನೆ ಯಾವ್ದನ್ನೂ ಪೊಲೀಸ್ ನಿಖರವಾಗಿ ಹೇಳಿಲ್ಲ ಇಟ್ ಈಸ್ ಮ್ಯಾಂಡೇಟರಿ ಡ್ಯೂಟಿ ಆನ್ ದಿ ಪೊಲೀಸ್ ವೆದರ್ ಹಿ ಈಸ್ ಇನ್ ಇನ್ ಹೀಸ್ ಕಸ್ಟಡಿ ಇನ್ ದೇರ್ ಕಸ್ಟಡಿ ಆರ್ ಇ ನಾಟ್ ಟು ಸೇಫ್ ಗಾರ್ಡ್ ಈಸ್ ಲೈಫ್ ಅವನ ಜೀವನವನ್ನ ರಕ್ಷಣೆ ಮಾಡೋದು ಪೊಲೀಸರು ಹಾಗಂತ ಅವನನ್ನ ನಾವು ಅವನ ಮೇಲೆ ಹಲ್ಲೆ ಮಾಡ್ರಿ ಅಂತ ನಾವು ಹೇಳೋದಲ್ಲ ಪುನೀತ್ ಕೆರೆಹಳ್ಳಿನ ಕಾನೂನು ಗೊಪ್ಪಿಸರಿ ಯಾರಿಗೂ ಯಾರನ್ನು ಕೊಲ್ಲುವ ಅಧಿಕಾರ ಇಲ್ಲ ಪುನೀತ್ ಕೆರೆಹಳ್ಳಿನ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ ಅದೇ ರೀತಿ ಪುನೀತ್ ಕೆರೆಹಳ್ಳಿ ಅಥವಾ ಅವರ ಸಂಘಟನೆ ಇನ್ನೊಬ್ಬರನ್ನು ಕೊಲ್ಲುವ ಅಧಿಕಾರ ಇಲ್ಲ ಯಾವ ಧರ್ಮೀಯರನ್ನು ಯಾರೂ ಕೊಲ್ಲುವ ಅಧಿಕಾರ ಇಲ್ಲ ಆದರೆ ಕೊಂದವನು ಮಾತ್ರ ಒಬ್ಬ ಭಯೋತ್ಪಾದಕ ಅವನನ್ನ ಗಲ್ಲಿಗೇರಿಸಬೇಕು ಅವನ ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಕ್ರಿಶ್ಚಿಯನ್ ಇರಲಿ ಪಾರ್ಸಿ ಇರಲಿ ಸಿಂಗ್ ಇರಲಿ ಯಾರು ಇರಲಿ ಇಡೀ ಭಾರತದೊಳಗೆ ಏನು ನಮ್ಮ ಕಾನೂನಿದೆ ಆ ನಮ್ಮ ನೆಲದ ಕಾನೂನು ನಮ್ಮ ನೆಲದ ಸಂವಿಧಾನಕ್ಕೆ ನಾವು ನಾವಿರಬೇಕಾಗ್ತದೆ ಗೋರಕ್ಷಣೆ ಮಾಡೋದು ತಪ್ಪಲ್ಲ ಆದರೆ ನೈತಿಕ ಪೊಲೀಸ್ ಗಿರಿ ಮಾಡಿ ಯಾವುದೇ ವ್ಯಕ್ತಿಯನ್ನ ಹೊಡೆಯೋದು ತಪ್ಪು ಧರ್ಮ ಜಾಗೃತಿ ಮಾಡೋದು ತಪ್ಪಲ್ಲ ತಮ್ಮ ಧರ್ಮದ ಜಿಹಾದಿ ಮಾಡಿಕಂತ ಹೋಗಿ ಇನ್ನೊಂದು ಧರ್ಮೀಯರನ್ನ ನಮ್ಮ ಹಿಂದೂ ಧರ್ಮೀಯರನ್ನ ಯಾರಾದರೂ ಕೊಂದಿದ್ರೆ ಅದನ್ನೂ ತಪ್ಪೆ ಎಲ್ಲದೂ ತಪ್ಪೆ ಕಾನೂನು ಕೈ ತಗೊಳ್ಳೋ ತಪ್ಪೆ ಅವ್ರು ತಗೊಳ್ಳೋದು ತಪ್ಪು ಇವ್ರು ತಗೊಳ್ಳೋದು ತಪ್ಪ ನಾನು ಒಂದು ಪರ ಮಾತಾಡ್ತಾ ಜೀವವನ್ನ ಸಾಯಿಸಲಿಕ್ಕೆ ಇದೆ ಅವನ ಹಿಂದೂ ಇರಲಿ ಮುಸ್ಲಿಂ ಇರಲಿ